ಗದಗ್ನ ತೋಂಟದಾರ್ಯ ಮಠದ ಜಾತ್ರೆಯಲ್ಲಿ ಅನ್ಯ ಧರ್ಮದ ವ್ಯಾಪಾರಸ್ಥರಿಗೆ ನಿರ್ಬಂಧಕ್ಕೆ ಒತ್ತಾಯಿಸಲಾಗ್ತಾ ಇದೆ. ಹಿಂದೂ ವೀರಶೈವಲಿಂಗಾಯತ ಯುವ ವೇದಿಕೆ ಹಾಗೂ ಶ್ರೀರಾಮ ಸೇನೆ ವತಿಯಿಂದ ಮನವಿ ಸಲ್ಲಿಸಲಾಗಿದ್ದು, ಇದು ಲಿಂಗಾಯತರ ಮಠ, ಇಲ್ಲಿ ಲಿಂಗಾಯತರಿಗೆ ಹಾಗೂ ಹಿಂದೂಗಳಿಗೆ ಮಾತ್ರ ವ್ಯಾಪಾರಕ್ಕೆ ಅವಕಾಶ ನೀಡಬೇಕು, ಲಿಂಗಾಯತರ ವ್ಯಾಪಾರವನ್ನು ಮುಸ್ಲಿಂ ವ್ಯಾಪಾರಸ್ಥರು ಕಸಿದುಕೊಂಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಹಿಂದೆ ಸಾಮಾಜಿಕ ಜಾಲತಾಣದ ಮೂಲಕ ಮುಸ್ಲಿಂ ವ್ಯಾಪಾರಸ್ಥರಿಗೆ ನಿರ್ಬಂಧಕ್ಕೆ ಒತ್ತಾಯಿಸಿದ್ರು. ಈಗ ಹಿಂದೂಪರ ಸಂಘಟನೆಗಳ ಒತ್ತಾಯಕ್ಕೆ ವೀರಶೈವ ಲಿಂಗಾಯತ ಯುವ ವೇದಿಕೆ ಸಾಥ್ ನೀಡಿದೆ. ತೋಂಟದಾರ್ಯ ಮಠದ ಮ್ಯಾನೇಜರ್ MS ಅಂಗಡಿ ಮನವಿ ಸಲ್ಲಿಕೆ ಮಾಡಿದ್ದು, ಏಪ್ರಿಲ್ 15ರಿಂದ ಆರಂಭವಾಗಲಿರುವ ತೋಂಟದಾರ್ಯ ಮಠದ ಜಾತ್ರೆಯಲ್ಲಿ ಒಂದು ತಿಂಗಳ ಕಾಲ ಅದ್ದೂರಿಯಾಗಿ ಜಾತ್ರೆ ನಡೆಯಲಿದ್ದು, ಬಾಯವೈಕ್ಯತೆಗೆ ಹೆಸರಾವಾಸಿಯಾದ ತೋಂಟದಾರ್ಯ ಮಠಕ್ಕೆ ಈಗ ಧರ್ಮ ಸಮರದ ಬಿಸಿ ತಟ್ಟಿದೆ. ಮುಸ್ಲಿಮರಿಗೆ ಅವಕಾಶ ನೀಡಿದ್ರೆ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸೌಹಾರ್ದ ಸ್ವಾಮೀಜಿ ಪುರಸ್ಕಾರವೇ ಸಾಕ್ಷಿ. ಅಂತಹ ಮಠವನ್ನು ಹೊಂದಿರುವ ನಮ್ಮ ಗದಗ ಜನರ ಪುಣ್ಯವೆಂದು ನಾವು ಭಾವಿಸುತ್ತೇವೆ. ಈ ಪೈಕಿ ಮುಖ್ಯ ವಿಚಾರವೆಂದರೆ ಮಹಾಮಾರಿ ಕೋವಿಡ್ ಕಾಲಾಗುತ್ತಿದ್ದು, ಅದು ಮುಸ್ಲಿಂ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಎಂಬ ವಿಚಾರವಾಗಿ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಸ್ಥಾನ ಮಠವು ಅಂತಹದ್ದೇ ನಿರ್ಧಾರ ಕೈಗೊಳ್ಳಬೇಕು ಎಂದು ಭಕ್ತರು ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಯಾನ ಆರಂಭಿಸಿದ್ದಾರೆ ಎಂಬುದು ತಮಗೂ ತಿಳಿದಿರುವ ಸಂಗತಿ. ಈ ಹಿನ್ನೆಲೆಯಲ್ಲಿರುವ ಮತ್ತಷ್ಟು ಜನರು ಟೆಂಡರ್ನಲ್ಲಿ ಪಾಲ್ಗೊಳ್ಳಲು ಅನುಕೂಲವಾಗಲಿದ್ದು, ಶ್ರೀ ಮಠಕ್ಕೂ ಹೆಚ್ಚಿನ ಆರ್ಥಿಕ ನೆರವು ದೊರಲಿದೆ. ಪ್ರತಿ ವರ್ಷ ಏಕ ಟೆಂಡರ್ ವ್ಯಕ್ತಿಗೆ ನೀಡಲಾಗುತ್ತದೆ ಎಂಬ ಆಪಾದನೆ ಹೋಗಲಾರಿತು. ಪೂರ ಸತ್ಯ ಅಲ್ಲ, ಅರ್ಧ ಸತ್ಯ. ಶಿವಕುಮಾರ್, S9 TV, ಗದಗ.